नमेल नमगे अब राम भोजन चर्चे नं जो जे डी एस वक्तार चरण गौड़ कांग्रेस एम एल सी वक्तार नागराज यादव बीजेपी एम एल सी चलवादी नारायण स्वामी इन केलवे निम्षगळल्लि इतिहासकाररद डॉक्टर लक्ष्मी सोंदा अवरु कूड जॉइन आगोरिद्दारे इनफैक्ट नानु नागराज यादव अवर हत्र मातनाडि शुरु माडबेकागुत्तदे ई चर्चेयन्न सर इदु पक्षद निलुव अथवा हेंगे सर इदु नमगे अर्थ आगलिल्ल अदक्के केळ पक्ष ना वैयक्तिक याव निलुव बग्गे हेळ्ता इद्दीरि अल्ल अदे इदु उडुपि श्रीकृष्ण मठक्के ಮುಸ್ಲಿಂ ರಾಜರು ಭೂಮಿ ಕೊಟ್ಟರು ಅಂತ ಹೇಳಿರೋದು ಯಾರು ಕೊಟ್ಟಿರೋ ಹೇಳಿಕೆ ಅಲ್ಲ ಮಿಥುನ್ ರೈ ಅವರು ಕೊಟ್ಟರು ಮಿಥುನ್ ರೈ ನಮ್ಮ ಲಾಸ್ಟ್ ಟೈಮ್ ಕ್ಯಾಂಡಿಡೇಟ್ ಎಸ್ ಸರ್ ದಕ್ಷಿಣ ಕನ್ನಡ ಎಂಪಿ ಕ್ಯಾಂಡಿಡೇಟ್ ದಟ್ ಇಸ್ ನಾಟ್ ಎ ಕಾಂಗ್ರೆಸ್ ಮೂಡುಬಿದ್ರಿ ಕ್ಯಾಂಡಿಡೇಟ್ ನಿಮ್ಮ ಪ್ರಶ್ನೆಗೆ ಟು ದಿ ಪಾಯಿಂಟ್ ದಟ್ ಇಸ್ ನಾಟ್ ಎ ಕಾಂಗ್ರೆಸ್ ಡಿಸಿಷನ್ ಅಲ್ಲ ಕಾಂಗ್ರೆಸ್ ಹೇಳಿಕೆ ಅಲ್ಲ ಕಾಂಗ್ರೆಸ್ ವಿಚಾರಧಾರೆ ಅಲ್ಲ ಅವರು ಮಾತಾಡುವ ಬರದಲ್ಲಿ ಒಬ್ಬ ಯುವ ನಾಯಕನಾಗಿರತಕ್ಕಂತದ್ರು ಹಲವಾರು ಸಂದರ್ಭಗಳಲ್ಲಿ ಅವರನ್ನು ಪ್ರೋಗ್ರಾಮ್ ಗೆ ಹೋದ ಸಂದರ್ಭದಲ್ಲಿ ಹಲವಾರು ಅಲ್ಲೂ ಕೂಡ ಕೋಮು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಎಲ್ಲ ಧರ್ಮದ ಲೀಡರ್ ಗಳು ಇರತಕ್ಕಂತ ಸಂದರ್ಭದಲ್ಲಿ ಅವರು ಮಾತಾಡತಕ್ಕಂತ ಉದ್ದೇಶವು ಇಷ್ಟೇ ಆಗಿತ್ತು ಇದು ಕೋಮು ಸೌಹಾರ್ದತೆಯ ಒಂದು ಜಾಗ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಎಲ್ಲೋ ಒಂದು ಕಡೆ ಸರಿನೋ ರಾಂಗೋ ಅದು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅವರ ಹೇಳಿಕೆನ ಯಾಕಂತಂದ್ರೆ ಈ ಮೇ ಮೇಕ್ ಮಿಸ್ಟೇಕ್ ಬಟ್ ಐ ವಿಲ್ ನಾಟ್ ಮೇಕ್ ಎ ಮಿಸ್ಟೇಕ್ ಬಿಕಾಸ್ ಐ ರೆಪ್ರೆಸೆಂಟ್ ಕಾಂಗ್ರೆಸ್ ಪಾರ್ಟಿ ಅಂಡ್ ಆಸ್ ಎ ಸ್ಪೋಕ್ ಪರ್ಸನ್ ಈ ಒಂದು ಹೇಳಿಕೆ ಅಂತಕಂತದ್ದು ಯಾವ ಪೇಪರ್ಲ್ಲಿ ಬಂದ ನಾನು ಜಸ್ಟಿಫೈ ಮಾಡ್ಕೊಳ್ಳಲ್ಲ ನೋಡಿ ಈ ಒಂದು ಮಠ ಕಟ್ಟಲು ಜಾಗ ಕೊಟ್ಟಿದ್ದು ಮುಸ್ಲಿಂ ರಾಜ ಅಂತ ಹೇಳ್ಕೊಂಡಿರ್ತಕ್ಕಂಥ ವಿಚಾರ ಓದ್ಕೊಂಡು ಮಾತಾಡಿರ್ಬೇಕು ಅವು ಯುವಕ ಆದರೆ ಇದು ಕಾಂಗ್ರೆಸ್ ಸ್ಟ್ಯಾಂಡ್ ಅಲ್ಲ ಯಾಕಂದರೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಉಡುಪಿ ಮಠ ಅನ್ನೋದು ಶ್ರೀಕೃಷ್ಣ ಮಠ ಅಂತಕ್ಕಂಥದ್ದು ಬಹಳ ದೊಡ್ಡ ಇತಿಹಾಸ ಇರತಕ್ಕಂತಹ ಮಠ ಅದ್ರೆ ಅಂತ ತಂದೆ ಅಂತ ಇತಿಹಾಸ ಚರಿತ್ರೆ ಮತ್ತು ದೊಡ್ಡ ಕೊಡುಗೆ ಇರತಕ್ಕಂಥದ್ದು ಈ ನಾಡಿಗೆ ಹಾಗಾಗಿ ನಾನು ಅವರ ಸ್ಟೇಟ್ಮೆಂಟ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಈ ಸ್ಟೇಟ್ಮೆಂಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಆ್ಯಂಡ್ ಅನ್ವಾರಂಟೆಡ್ ಆ್ಯಂಡ್ ಕಾಂಗ್ರೆಸ್ ಇಸ್ ನಾಟ್ ಎ ಪಾರ್ಟಿ ಟು ಇಟ್ ಅಲ್ಲ ಪ್ರಾಬ್ಲಮ್ ಏನು ಗೊತ್ತಾ ಸರ್ ಈ ಸೋ ಈಸಿಲಿ ನೀವು ದೂರ ಆಗ್ಬಿಟ್ರಿ ನೋಡಿ ಅವರಿಂದ ಅಲ್ಲ ನೀವು ಒಂದ್ ನಿಮಿಷ ಹಿಸ್ಟಾರಿಕಲ್ ಫ್ಯಾಕ್ಟ್ ಇತ್ತು ಅಂದ್ರೆ ಕರೆಕ್ಟ್ ನಿಮ್ ದೇರ್ ಒನ್ ಮಿನಿಟ್ ಯು ಆರ್ ಡಿಸ್ಟೆನ್ಸಿಂಗ್ ಯುವರ್ ಸೆಲ್ಫ್ ನೀವು ದೂರ ಉಳಿದ್ಬಿಟ್ಟು ನಾಟ್ ಡಿಸ್ಟೆನ್ಸಿಂಗ್ ಇದಕ್ಕೂ ಸಂಬಂಧ ಇಲ್ಲಪ್ಪ ನಮಗೆ ಸಂಬಂಧದ ಪ್ರಶ್ನೆ ಹೇಳಿಲ್ಲ ಅವರ ಹೇಳಿಕೆ ಅಕ್ಸೆಪ್ಟಬಲು ಅಲ್ಲ ಸತ್ಯವೂ ಇಲ್ಲ ಇತಿಹಾಸ ಆಧಾರಿತವೋ ಆಧಾರಿತವೋ ಅಂತ ನಾನು ಕೇಳಿದೆ ಅವ ಯುವಕ ಬೆಳೆಯುವ ಯುವಕ ಆದ್ರೆ ಉದ್ದೇಶ ಇದ್ದಿದ್ದು ಇದು ಸೌಹಾರ್ದತೆಯ ಜಾಗ ಅಷ್ಟೇ ಹೇಳಬೇಕಾಗಿತ್ತು ನಮ್ಮೂರ ಮಸೀದಿ ನೋಡ ಬನ್ನಿ ಅಲ್ವಾ ಎಲ್ಲ ಮನುಷ್ಯರು ನಮ್ಮೂರ ಮಸೀದಿ ನೋಡ ಬನ್ನಿ ಒಂದು ನಿಮಿಷ ತಿಳ್ಕೊಳ್ಳಿ ಮಸೀದಿ ನೋಡಿ ಒಂದು ತಿಳ್ಕೊಳ್ಳಿ ಪಡೆ ನಾಗರಾಜ ಒಂದು ತಿಳ್ಕೊಳ್ಳಿ ನಾಗರಾಜ ಅಧಿಕೃತವಾಗಿ ವಕ್ತಾರನಾಗಿ ಮಾತಾಡೋ ಸಂದರ್ಭದಲ್ಲಿ ರಾಂಗ್ನ ರಾಂಗ್ ಅಂತ ಹೇಳ್ತಾರೆ ರೈಟ್ನ ರೈಟ್ ಅಂತ ಹೇಳ್ತೀವಿ ಸತ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಸತ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದೇ ಕಾಂಗ್ರೆಸ್ಸು ದಟ್ ಇಸ್ ವೈ ದ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಹಿಸ್ಟ್ರಿ ಆಫ್ ಕಾಂಗ್ರೆಸ್ ಗೋಸ್ ಟುಗೆದರ್ ಯಾಕೆ ಸತ್ಯವನ್ನು ಪ್ರತಿಪಾದನೆ ಮಾಡಿದ ದೇಶ ಇದು ಶಾಂತಿಯನ್ನು ಪ್ರತಿಪಾದನೆ ದೇಶ ಸೌಹಾರ್ದತೆ ಒಂದು ನಿಮಿಷ ಒಂದೇ ಜಾತ್ಯತೀತ ಪಕ್ಷ ನಿಮ್ದು ಒಂದೇ ಅಲ್ವಲ್ಲ ನಿಮ್ಮ ಪಕ್ಕ ಕೂತವ್ರು ಇವರು ಜಾತ್ಯತೀತ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನಿಮಿಷ ನಾನು ಅವ್ರಿಗೆ ಕೇಳ್ತೀನಿ ಸರ್ ನಾನು ಮುಗಿಸ್ಬಿಡ್ತೀನಿ ಹೇಳ್ಬಿಡಿ ನಾನು ಮುಗಿಸ್ಬಿಡ್ತೀನಿ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಈ ಕೃಷ್ಣ ಮಠಕ್ಕೆ ಜಾಗ ಕೊಟ್ಟದಂಥವರು ಭೋಜರಾಜ್ ಅರಸರವರು ಆ ಕಾಲದಲ್ಲಿ ಕೊಟ್ಟಂಥ ಇತಿಹಾಸ ಇದೆ ಅದಕ್ಕೆ ಇದು ಯಾವುದೋ ಬಾಯಿ ತಪ್ಪಿ ಮಾತಾಡಿರ್ತಕ್ಕಂಥ ವಿಚಾರ ಇರ್ಬೋದು ಆದರೆ ಉದ್ದೇಶ ಏನಾಗಿತ್ತು ಅಂತ ವಿಚಾರಗಳು ಅಂತಂದರೆ ಆ ಜಾಗ ಇರತಕ್ಕಂಥದ್ದು ಅದು ಮಾತ್ರ ಅಲ್ಲ ಇಡೀ ಕರ್ನಾಟಕ ಉದ್ದೇಶ ನೋಡಿ ಈ ಇಡೀ ಉದ್ದೇಶ ಏನಿರ್ಬೋದು ನಾನು ಕೇಳ್ತೀನಿ ಒಂದು ನಿಮಿಷ ಸರ್ ಸರ್ ಮುಗಿಸಿದ ಪ್ರಶ್ನೆ ಕೇಳಿ ನಾನು ಇಲ್ಲೇ 2 hours ಕೂತ್ಕೊಳ್ಳೋಕೆ ರೆಡಿ ನಾವು ನಾ ಪಲಾಯನ ಮಾತಾಡ್ತಕ್ಕಂಥ ಜೆ ಡಿ ಎಸ್ ನವರೆಲ್ಲ ಬಿ ಜೆ ಪಿಯವರೆಲ್ಲ ಸತ್ಯ ಹೇಳ್ತಕ್ಕಂಥವ್ರು ತಪ್ಪಿದ್ರೆ ತಪ್ಪು ಅಂತ ಹೇಳ್ತಕ್ಕಂಥ ಆ ಯುವಕ ಮಾತಾಡ್ತಕ್ಕಂಥ ಉದ್ದೇಶವನ್ನು ನಾನು ಹೇಳಿದ್ದೇನೆ ಸೌಹಾರ್ದತೆಯ ನಾಡಾಗಿರ್ತಕ್ಕಂಥ ಈ ನಾಡಿನಲ್ಲಿ ಸೌಹಾರ್ದತೆ ಬದುಕಬೇಕು ಕೋಮುವಾದಿಗಳು ಇದ್ರಿಗೆ ಚೆಲ್ಲಾಟ ಬೇಡ ಅಂತ ಹೇಳ್ತಕ್ಕಂಥದ್ದು ಆದ್ರೆ ಈ ವಿಚಾರದಲ್ಲಿ ಅವರು ಕೊಟ್ಟಂತ ಹೇಳಿಕೆಗೆ ಇತಿಹಾಸದ ಪುರಾವೆಗಳಿಲ್ಲ ಅಂದ್ರೆ ಮಾತಾಡುವ ಅವಶ್ಯಕತೆ ಇರಲಿಲ್ಲ ಪಾಯಿಂಟ್ ರೈಟ್ ಓಕೆ ಹೇಳೋದ್ ಹೇಳಾಯ್ತಲ್ಲ ಆಡಿದ ಮಾತು ಬಿಟ್ಟು ಬಾಣ ವಾಪಸ್ ಬರಲ್ಲ ಸರ್ ಒಂದ್ ನಿಮಿಷ ಹೇಳ್ತೀನಿ ಕತೆ ಆಯ್ತಲ್ಲ ಸರ್ ಈಗ ನೀವು ಜಾತ್ಯತೀತ ಪಕ್ಷ ಅಲ್ವಾ ಸರ್ ಸೆಕ್ಯುಲರ್ ನೀವು ನಿಮ್ಮ ರಾಜ್ಯಾಧ್ಯಕ್ಷರನ್ನೇ ಮುಸ್ಲಿಂ ಸಮುದಾಯದವ್ರಿಗೆ ಆ ಸ್ಥಾನ ಕೊಟ್ಟಿದ್ದೀರಿ ನೀವು ಅಲ್ವಾ ಸರ್ ನಾನು ಕೇಳೋದು ಈ ಜಾತ್ಯತೀತತೆಯನ್ನ ಪ್ರೂವ್ ಮಾಡೋದಕ್ಕೆ ಸಾಮರಸ್ಯವನ್ನು ಸ್ಥಾಪಿಸೋದಕ್ಕೆ ಓಲೈಕೆ ಒಂದೇ ಮಾರ್ಗನ ಇರೋದು ಅಂತ ಎಲ್ಲಿ ಓಲೈಕೆ ಇದೆ ಅಲ್ಲ ಒಂದು ನಿಮಿಷ ಹೇಳ್ತೀನಿ ಎಲ್ಲಿ ಓಲೈಕೆ ಇದೆ ಅಂತ ಸರ್ ಈಗ ಹೇಳ್ತೀನಿ ನಾನು ಇವರೆಲ್ಲ ಎಲ್ಲ ಹೇಳ್ತಾರೆ ಇವರು ಕಾಂಗ್ರೆಸ್ನವರು ಇತಿಹಾಸದಲ್ಲಿ ನಾವು ಸತ್ಯ ಹರಿಶ್ಚಂದ್ರು ನಾವೇನು ಮಾಡಲೇ ಇಲ್ಲ ಈ ದೇಶದಲ್ಲಿ ಎಲ್ಲ ಸಾಮರಸ್ಯ ಕಾಪಾಡಿದ್ದು ನಾವೇ ಅಂತ ಬಾಬ್ರಿ ಮಸೀದಿ ಒಡೆದಿದ್ದು ಯಾರು ಸರ್ ಈ ದೇಶದಲ್ಲಿ
ಬಾಬರಿ ಮಸೀದಿನ ಒಡೆದು ಉಳಿಸಿದ್ದಾರೆ ಅವ್ರಿಗೆ ಇತಿಹಾಸ ಬೇಕಾದ್ರೆ ಹೊಡೆದಿದ್ರು ಅಂತ ಅಲ್ಲ ಯಾರಿದ್ರು ಹೇಳ್ಬೇಕ ಸರ್ಕಾರ ಇದ್ದಿದ್ದು ಕಲ್ಯಾಣ್ ಸಿಂಗ್ ಸರ್ಕಾರ ಅರಿವು ಇಲ್ಲ ಮಾತಾಡ್ಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿ ನ್ಯಾಷನಲ್ ಪಾರ್ಟಿ ಸ್ಟೇಟ್ ಮಾತಾಡ್ತಿದ್ರಿ ಅವ್ರು ಸೆಂಟರ್ ಮಾತಾಡ್ತಿದಾರೆ ಅವರು ಕಾಂಗ್ರೆಸ್ ನ ಆಪಾದನೆ ಮಾಡಕ್ ಮುಂಚೆ ಸರಿಯಾಗಿ ಕಾನೂನು ಇಲ್ಲಿ ಮಾತಾಡಿ ನೋಡಿ ಸಾಮರಸ್ಯ ಅನ್ನೋದನ್ನ ಸ್ಥಾಪನೆ ಮಾಡೋದಕ್ಕೆ ನಮ್ಮ ಪಕ್ಷ ಜಾತ್ಯತೀತ ಪಕ್ಷ ಅಂತ ತೋರಿಸ್ಕೊಳ್ಳೋದಕ್ಕೆ ನಿಮಗೆ ಓಲೈಕೆ ಒಂದೇನ ಮಾರ್ಗ ಅಂತ ನಾನು ಕೇಳ್ತಿದ್ದೀನಿ ಸರ್. ಇಲ್ಲಿ ನಾನು ಅದೇ ಹೇಳ್ತಾ ಬಂದಿರೋದು, ಇವತ್ತು ಇದು ಮುಸಲ್ಮಾನರು ಕೊಟ್ಟರುವಂತ ಇತಿಹಾಸ ಇಲ್ಲ, ಇವ್ರು ಒಪ್ಕೊಂಬಿಟ್ರು ಬಂದು ಇದಕ್ಕೆ ಏನೋ ಒಂದು ಇಂಟರ್ ಕನೆಕ್ಟಿಂಗ್ ಮಾಡಿ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರುಗಳ ಮತನ ಓಲೈಕೆ ಮಾಡೋಕ್ಕೋಸ್ಕರ ಮಾಡೋದು. ಅವ್ರು ಹಿಂದೂಗಳ ಮತ ಮಾಡಕ್ ಮಾಡ್ತಾರೆ, ಇವ್ರಿಗೂ ಅವ್ರಿಗೆ ಏನಿಲ್ಲ, ಇವರು ಕೋಮುವಾದಿಗಳೇ ಅವರು ಕೋಮುವಾದಿಗಳೇ. ಇಲ್ಲಿ ಬಿಜೆಪಿ ಅವರು ಬಹುಸಂಖ್ಯಾತರಿಗೆ, ಇವರು ಅಲ್ಪಸಂಖ್ಯಾತರಿಗೆ. ಅವರು ಬಹುಸಂಖ್ಯಾತ ನೋಡಿ ಸರ್, ಅವರು ಬಹುಸಂಖ್ಯಾತ ನಿಮಿಷ ಅವರು ಬಹುಸಂಖ್ಯಾತರ ಜೊತೆ ಇರ್ತಾರೆ ಎಲ್ಲ ಹೇಳಿಕೆ ಅನ್ಅಕ್ಸೆಪ್ಟಬಲ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ನಾಗ ಯಾರ ಕಾರ್ಯಕರ್ತ ಅಲ್ಲ, ಹಿ ವಾಸ್ ಎ ಡಿಫೀಟೆಡ್ ಎಂಪಿ ಎಂಪಿ ಕ್ಯಾಂಡಿಡೇಟ್ ಅವರೇ ಕರ್ತಾನೆ. ರೆಸ್ಪಾನ್ಸಿಬಿಲಿಟಿ ಇದೆ ಸರ್ ಯೂತ್ ಕಾಂಗ್ರೆಸ್ ಹುಡುಗ, ಯೂತ್ ಕಾಂಗ್ರೆಸ್ ಆಗ್ಲಿ ಇನ್ನೊಂದು ಆಗ್ಲಿ ಯೂತ್ ಕಾಂಗ್ರೆಸ್ ಆಗ್ಲಿ ಬೂತ್ ವರ್ಕರ್ ಆಗ್ಲಿ ಸರ್ ಹುಡುಗ ಬೆಳೆಯ ಹುಡುಗ ಒಂದು ನಿಮಿಷ ಏನು ಅಪ್ಪಿತಪ್ಪಿ ಮಾತು ಮಾತಾಡ್ದೆ ಅದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಇಡ್ಬೇಕಾ ಅಲ್ಲೇ 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 ಇರೋದು ಬೆಳಿಬೇಕಾದ್ರೆ ಕರೆಕ್ಟ್ ಆಗಿ ಒಂದ್ ನಿಮಿಷ ಇವರು ಬೆಳೆಯ ಹುಡುಗನ ಕೈಲಿ ಬೆಂಕಿ ಇಡಿಸ್ಬೇಕಾ ಸರ್? ತೇಜಸ್ವಿ ಸೂರ್ಯ ಮಾಡೋದು ಅದೇ, ಸೂಲಿಬೆಲೆ ಚಕ್ರವರ್ತಿ ಮಾಡೋದು ಅದೇ, ಇವ್ರ ಮಿಥುನ್ ರೈ ಮಾಡಿದ್ದು ಅದೇನೆ. ಕುಮಾರಸ್ವಾಮಿ ಏನ್ ಮಾಡಿದ್ರು? ಕುಮಾರಸ್ವಾಮಿ ಕುಮಾರಸ್ವಾಮಿ ಮಾತಾಡಲ್ಲ, ಅವ್ರ ಅಪ್ಪ ನಾನು ಮುಸಲ್ಮಾನರಾಗಿ ಹುಡ್ತೀನಿ ಅಂತೇಳಿ ಯಾರನ್ನ ಓಲೈಸ್ ಯಾರು ಹೇಳ್ತಿರೋ? ಯಾರು ಅಪ್ಲಿಕೇಶನ್ ಹುಡ್ತಾರಂದ್ರಿ, ಯಾರು ಅಪ್ಲಿಕೇಶನ್ ಹುಡ್ತಾರ? ನಮ್ಗೆ ಮುಸ್ಲಿಂ ಆಗಿಟ್ಟು ಬಿಟ್ಟು ಯಾದವ್ ಬಿಟ್ಟು ಅರ್ಜಿ ಹಾಕ್ತಾರೆ ಇವರ ಬಾಬರಿ ಮಸೀದಿ, ಇವರ ಟಿಪ್ಪು ಜಯಂತಿ, ಇವತ್ತಿನ ಮಿಥುನ್ ರೈ ಸ್ಟೇಟ್ಮೆಂಟ್, ಇದು ಓಲೈಕೆ ರಾಜಕಾರಣ. ಕಾಂಗ್ರೆಸ್ ಈ ದೇಶದ ಪಾಕಿಸ್ತಾನ ಹೆಸರಿನಲ್ಲಿ ಈ ದೇಶ ಹೆಂಗ್ ಡಿವೈಡ್ ಮಾಡ್ತೋ ಈ ದೇಶದ ಜನ. ಬಿಜೆಪಿಯ ವಾಕ್ಯಗಳು ಹೇಳೋದು ಇವ್ರಿಗೆ ಬಿಜೆಪಿ ಡಿಫರೆನ್ಸ್ ಇಲ್ಲ. ವಿರುದ್ಧ ಮಾತಾಡಿದ್ರೆ ನೀವ್ ಹೇಳ್ತೀರಿ ಬಿಜೆಪಿ ವಿಚಾರ ಪಾಕಿಸ್ತಾನ ಎಲ್ಲಿ ಹೇಳ್ಕೊಂಬತ್ತಾರಲ್ಲ ಅವರೆಲ್ಲ ಬಿಜೆಪಿಯ ಗಾಳಿ ಹೊಡೆಸಿಕೊಂಡಿರೋರು. ಪಾಕಿಸ್ತಾನ ಪಾಪಿ ಪಾಕಿಸ್ತಾನ, ನಿಮ್ ಪ್ರೀತಿ ಇರ್ಬೋದು ಬೇವರ್ಸಿ ಪಾಕಿಸ್ತಾನ ಬೇಕಾಗಿಟ್ಕೋ ಸರ್. ಯಾರು ಬೇಕು ಅಂತ ಮಾಡಿದ್ ನೀವು ತರಂಗ ಮಾಡಿಲ್ಲ ನಾಗರಾಜ್ ಒಂದು ಅಲ್ಲ ಒಂದು ನಿಮಿಷ ಒಂದ್ ನಿಮಿಷ ಚರಣ್ ಜಿ ಚರಣ್ ಅವರೇ ಚರಣ್ ಅವರೇ ಒಂದ್ ನಿಮಿಷ ನಾಗರಾಜ್ ನೋಡಿ ನಾಗರಾಜ್ ನಾಗರಾಜ್ ನೀವು ಪಾಕಿಸ್ತಾನ ಅಲ್ಲ ಭಾಷೆ ಬಳಕೆ ಪದ ಬಳಕೆ ಒಂದ್ ಸ್ವಲ್ಪ ಗೈಡ್ತಾ ಇರ್ಲಿ. ನಾನು ಹೇಳ್ತಾ ಇರೋದು ಪಾಕಿಸ್ತಾನ ಅದೇ ಭಾಷೆ ಬಯೋದು ಅಂದ್ರೆ ನಾವು ಒಂದ್ ನಿಮಿಷ ನಮ್ಮ ಭಾಷೆ ಪಾಕಿಸ್ತಾನ ಬಯೋದು ಅದೇ ಭಾಷೆ ಬಯೋದು ದೇಶ ಪ್ರೇಮಿ ರೀ. ಆಯ್ತು ಆಯ್ತು ನಾಗರಾಜ್ ಒಂದ್ ನಿಮಿಷ ಚರಣ್ ಅವರೇ ಮಾತಾಡಿದಿರಿ. ಚಲುವಾದಿ ನಾರಾಯಣ ಸ್ವಾಮಿ ಅವರು ಬಹಳ ಸಹನೆಯಿಂದ ಈ ಗಲಾಟೆನಲ್ಲಿ ಏನೇನ್ ಕೇಳಿಸ್ಕೊಂಡ್ರಿ ನನಗೆ ಗೊತ್ತಿಲ್ಲ. ಪ್ರಶ್ನೆ ಇರೋದಿಷ್ಟೇ, ಮಿಥುನ್ ರೈ ಅವರ ಹೇಳಿಕೆ ಇದು ಅವ್ರು ಹೇಳ್ತಾರೆ ಇಲ್ಲ ಇಟ್ಸ್ ಅ ಮಿಸ್ಟೇಕ್ ತಪ್ಪಾಯ್ತು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಅವ್ರು ಹೇಳ್ತಾರೆ ಇದನ್ನ ನಾವು ಒಪ್ಪೋದಿಲ್ಲ, ಇದು ಪಕ್ಷದ ನಿಲುವು ಅಲ್ಲ ಪಕ್ಷದ ಹೇಳಿಕೆನೂ ಅಲ್ಲ ಅಂತ. ಆದ್ರೆ ಹೇಳಿಕೆ ಕೊಟ್ಟಿದ್ದಾಗೋಯ್ತಲ್ಲ, ಇದರ ಉದ್ದೇಶ ಏನಿತ್ತು ಅಂತ ಚರ್ಚೆ ಆಗ್ಲಿಲ್ಲ ಅಂದ್ರೆ
ಅವ್ರ ಪಾಪ ಅವರು ಯಾವುದೋ ಒಂದು ಪೇಪರ್ ಆರ್ಟಿಕಲ್ ಓದಿ ತಪ್ಪಾಗಿದ್ದೀನಿ ಹೇಳಿರ್ಬೋದು, ಆ ಪೇಪರ್ ಆರ್ಟಿಕಲ್ಲೇ ತಪ್ಪಿರ್ಬೋದು, ಪ್ರಶ್ನೆ ಬೇರೆ. ಹೇಳಿಕೆ ಕೊಟ್ಟಿರುವಂಥ ಸಂದರ್ಭ ಸನ್ನಿವೇಶದ ಬಗ್ಗೆ ಚರ್ಚೆ ಆಗೋದು ಬೇಡವಾ? ಬಿ ಜೆ ಪಿ ಇದನ್ನು ಹೇಗೆ ನೋಡ್ತಿದೆ? ನಿಮ್ಮ ನಾಯಕರೆಲ್ಲ ಈಗಾಗಲೇ ಮಾತನಾಡಿದ್ದಾರೆ, ಮತ್ತೊಮ್ಮೆ ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೀನಿ ಚಲುವಾದಿ ನಾರಾಯಣ ಸ್ವಾಮಿ. ನಿಖಿಲ್ ಅವರೇ, ಇತಿಹಾಸಕಾರರು ಏನಾದರೂ ಕೆಲವು ವಿಚಾರಗಳನ್ನು ಹೇಳಿದಾಗ ಅದನ್ನು ವಿಮರ್ಶೆ ಮಾಡಬಹುದು. ಇವ್ರು ಯಾರೋ ದಾರಿ ಹೋಕರು ಮಾತಾಡಿದ ರೀತಿಯಲ್ಲಿ ಇವರು ಮಾತಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಒಂದನೇದು. ಎರಡನೇದು ಏನಂತಂದರೆ, ಒಬ್ಬ ಕಾಂಗ್ರೆಸ್ ಪಕ್ಷದ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದವರು ಇವತ್ತು ಸೋತಿರ್ತಕ್ಕಂಥ ಅಭ್ಯರ್ಥಿ ಅವರು ಸಣ್ಣವರಲ್ಲಂತ ನಾವು ಅಂದ್ಕೊಳಕ್ಕಾಗೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಸಹೋದರ ನಾಗರಾಜರವರು ಒಂದೇ ಸಾರಿಗೆ ಅವರು ಬೆಳೆಯುವ ವ್ಯಕ್ತಿ ಅವಂತೇಳಿ ಅದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತೇಳಿ ತೆಗೆದು ಅವರನ್ನು ಅರಬ್ಬಿ ಸಮುದ್ರಕ್ಕೆ ಹಾಕಿಬಿಟ್ರು. ಅಂದ್ರೆ ಆ ಪಕ್ಷದಲ್ಲಿ ಆಗ್ತಕ್ಕಂಥ ಒಂದು ಇಂತಹ ಬೆಳವಣಿಗೆಗಳಿಗೆ ಅದನ್ನ ಅವ್ರನ್ನ ಕರೆದು ಕೇಳ್ತಕ್ಕಂಥದ್ದ, ಅವ್ರ ಕಡೆಯಿಂದ ಅದು ತಪ್ಪಾಗಿದೆ ಅಂತ ಹೇಳಿಸ್ತಕ್ಕಂಥದ್ದು ಇಂಥವು ಮಾಡೋದಿಲ್ಲ. ಅವ್ರನ್ನ ಒಂದೇ ಸಾರಿ ಅರಬ್ಬಿ ಸಮುದ್ರಕ್ಕೆ ಹಾಕಿಬಿಟ್ರು, ಹೋಯ್ತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಒಂದು ಸಂಸ್ಕೃತಿ ಇದೆ, ಏನಂತಂತಂದ್ರೆ ಒಂದು ಸುಳ್ಳನ್ನ ಹೇಳಿ 100 ಸಾರಿ ಅದನ್ನ ಹೇಳಿ ಹೇಳಿ ಸತ್ಯ ಮಾಡೋದು. ಇತಿಹಾಸ ಗೊತ್ತಿದ್ರೆ ಇವೆಲ್ಲ ಮಾತಾಡಬೇಕು. ಇವತ್ತು ಉಡುಪಿ ದೇವರ ಆ ದೇವಸ್ಥಾನದ ಜಾಗವನ್ನ ಒಂದು ಸಮಯ ಅವ್ರು ಕೊಟ್ಟಿದ್ರೆ ಇತಿಹಾಸದಲ್ಲಿ ಇವತ್ತಿನವರೆಗೆ ಎಷ್ಟೋ ಜನರು ಅದನ್ನ ಹೇಳ್ತಿದ್ರು, ಅದು ಬಂದಿಲ್ಲ. ಇರಿ ಒಂದು ನಿಮಿಷ. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಈ ಇತಿಹಾಸ ಹೇಗಿನ ಇದನ್ನ ಸೃಷ್ಟಿ ಮಾಡ್ತಾರೆ ಅಂತಂದ್ರೆ, ಓಲೈಕೆಗಾಗಿ ಭಾರತ ದೇಶದ ಈ ಭೂಮಿಯನ್ನು ಕೊಟ್ಟಿದ್ದೇ ಪಾಕಿಸ್ತಾನದವರು ನಮಗೆ ಬಿಟ್ಟು ಕೊಟ್ಟಿದ್ದು ಅಂತ ಮುಂದಿನ ದಿನಗಳಲ್ಲೂ ಹೇಳಬಹುದು. ಮಾಡ್ಕೊಳಕ್ಕೆ ನಾರಾಯಣ ಸ್ವಾಮಿ ಅವರೇ, ನೀವು ಮತ್ತೆ ಹೇಳ್ತೀರಾ ಈ ಜಾಗ ಯಾರು ಕೊಟ್ರು ಅಂತ ನೀವೇಳಕ್ ಬರ್ತದ? ನೀವು ಬಹಳ ಹಿಂದೂ ಪ್ರತಿಪಾದಕರು, ದಯವಿಟ್ಟು ಹೆಸರು ಹೇಳಿ, ಯಾರು ಕೊಟ್ಟರು ಜಾಗ, ಯಾವ ವರ್ಷದಲ್ಲಿ ಕೊಟ್ರು, ಯಾರು ಕೊಟ್ಟರು ಅಂತ ಹೇಳಕ್ಕಾಗುತ್ತೆ ನಾರಾಯಣ ಸ್ವಾಮಿ ಅವರೇ? ಇಲ್ಲ ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ಹಾಳೆ ಗರಿಗಳಲ್ಲಿ ಬರೆದಿರ್ತಕ್ಕಂತ ಒಂದು ಚರಿತ್ರೆ ಅದು. ಹೇಳಿ ಯಾರು ಹೆಸರು ಹೇಳಿ. ನಿಮ್ಮ ಚರಿತ್ರೆ ಹೆಸರು ಹೇಳಿ. ಮಿಥುನ್ ಹೇಳಿ. ನಿಮ್ಮ ಚರಿತ್ರೆ ಹೆಸರು ಹೇಳಿ. ಒಪ್ಕೊಳ್ತೀನಿ, ಅಭಿನಂದನೆ ಹೇಳ್ತೀನಿ, ಇಲ್ಲಾಂದ್ರೆ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಅಲ್ಲ ನನಗೆ ನೀವು ಹೇಳೋದು ಬೇಕಾಗಿಲ್ಲ. ಮತ್ತೆ ಏನೇನು ಹೇಳಿದ್ರೆ ನಿಮಗೆ ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲದ್ರೆ ಏನೇನೋ ಮಾತ್ರ ಹೇಳ್ಕೊಬಿಡಿ. ಆ ಯುವಕ ಬೆಳೀತಕ್ಕಂಥ ತಪ್ಪು ಮಾತಾಡಿದ್ರೆ ಸರಿ ಮಾಡ್ಕೊಳ್ಬೇಕಾಗಿರೋ ನಿಮ್ಮಂತವ್ರು ನಮ್ಮಂತವ್ರ ಧರ್ಮ ರೀ. ಅದ್ರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಅದನ್ನು ಪೋಲರೈಸ್ ಮಾಡ್ಕೊಳ್ತಕ್ಕದ್ದು ಯಾರು ಒಪ್ಪಿಕೊಂಡ್ರೆ ನಿಮ್ನ ಹೇಳಿ? ನೀವು ಪಾಕಿಸ್ತಾನ ಕೊಡ್ಬೇಕು ನಮ್ಗೆ? ನಾಲ್ಕು ಕೊಡೆ ಭಿಕ್ಷೆಯಿಂದ ಅವ್ರು ಪಾಕಿಸ್ತಾನ ದೇಶ ಮಾಡ್ಕೊಂಡಿರೋದು ನಮ್ಮ ಭಾರತಕ್ಕೆ ಅವ್ರದ್ದೇನ್ ಬೇಕಾಗಿಲ್ಲ ಕೊಡುಗೆ. ಕೆಲವರ ಓಲೈಸಿ ನಿಮ್ಮ ಬೇಳೆ ಬೇಯಿಸ್ಕೊಳಕ್ ಹೋಗ್ತಿದ್ದೀರಿ, ಇದು ನಡೆಯೋದಿಲ್ಲ. ರಾಜ್ಯದ ಜನ ಬುದ್ಧಿವಂತರಿದ್ದಾರೆ. ನಿಮಗೆ ನಿಮಗೆ ಮುಸಲ್ಮಾನ ಡಾಕ್ಟರ್ ಲಕ್ಷ್ಮೀ ಸೋಂದಾ ಅವರು ಇದ್ದಾರೆ, ಇತಿಹಾಸಕಾರರು. ನಾವು ನಮ್ ನಾಲ್ಕು ಜನಕ್ಕೂ ಒಂದ್ ಸಣ್ಣ ಇತಿಹಾಸ ಪಾಠ ಮಾಡಿಸ್ಬಿಡೋಣ ಅಂತ ಸರ್ ತಿಳ್ಕೊಳ್ಳೋದ್ರಲ್ಲಿ ಏನಿದೆ? ಡಾಕ್ಟರ್ ಲಕ್ಷ್ಮೀ ಸೋಂದಾ ಅವರೇ, ಈಗ ಮುಸ್ಲಿಮರು ಆ ದೇವಸ್ಥಾನಕ್ಕೆ ಜಾಗ ಕೊಟ್ರೋ ಕಟ್ಕೊಟ್ರೋ ಇನ್ನೊಂದು ಮಾಡಿದ್ರೆ ಅಂದ್ರೆ ರಾಮ ಭೋಜರು ಯಾರು? ಮಧ್ವಾಚಾರ್ಯರು ಏನ್ ಹೇಳಿದ್ರು? ಡಾಕ್ಟರ್ ಲಕ್ಷ್ಮೀ ಸೋಂದಾ ಅವರು ನನಗೂ ನಮ್ಮ ನನ್ನ ಫೆಲೋ ಪ್ಯಾನಲಿಸ್ಟ್ಗಳಿಗೂ ನಮ್ಮ ವೀಕ್ಷಕರಿಗೂ ಒಂದು ಕ್ವಿಕ್ ರೀಕ್ಯಾಪ್ ಕೊಡ್ಬೋದಾ, ಇತಿಹಾಸದ ಪುಟಗಳನ್ನ ತಿರುವು ಹಾಕ್ಬೋದಾ ಇಲ್ಲಿ ಅಂತ? ಖಂಡಿತ ಸರ್. ಇಲ್ಲಿ ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ, ಬೇರೆ ಯಾವ ವಿಷಯಕ್ಕೂ ತಲುಪದೆ. ಪ್ಲೀಸ್ ನೋಡಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಕ್ರಿಸ್ತ ಶಕ 1ನೇ ಶತಮಾನದಿಂದಲೇ ಒಂದು ಸ್ಪಷ್ಟವಾದಂತಹ ಐತಿಹಾಸಿಕ ಹಿನ್ನೆಲೆ ಇದೆ. ಮೌರ್ಯರಿಂದ ಪ್ರಾರಂಭಗೊಂಡು ಆಮೇಲೆ ಕದಂಬ ಸಾಮ್ರಾಜ್ಯ ಆ ಪ್ರದೇಶವನ್ನು ಆಳ್ವಿಕೆ ಮಾಡುತ್ತೆ. ಆಮೇಲೆ ಉಡುಪಿ ಜಿಲ್ಲೆ ತನ್ನ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾಗಿ ಗುರುತಿಸಿಕೊಂಡಂತಹ ಒಂದು ರಾಜಮನೆತನ ಅಂತ ಅಂದ್ರೆ ಅದು ಅಳುಪರು. ಅಳುಪರು ಬಾರ್ಕೂರ್ ಪ್ರದೇಶವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು, ಅಂದ್ರೆ ಉಡುಪಿಯಿಂದ ಈಗ ಏನು ಕೃಷ್ಣ ಮಠ ಇದೆಯಲ್ಲ, ಆ ಕೃಷ್ಣ ಮಠದಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಒಂದು ಬಾರಹ ಕನ್ಯಾಪುರ ಅಂತ ಕರೀತಾ ಇದ್ರು ಹಿಂದೆ ಅದನ್ನ, ಪ್ರಾಚೀನ ಕಾಲದಲ್ಲಿ ಅದು ಬಾರ್ಕೂರು ಅಂತ ಈಗ ಕರೆಯಲ್ಪಡ್ತಾ ಇದೆ. ಆ ಬಾರ್ಕೂರಿನ ಅರಸು ಮನೆತನದವರು ವಿಶೇಷವಾಗಿ 1ನೇ ಶತಮಾನದಿಂದ ಅಸ್ತಿತ್ವದಲ್ಲಿದ್ರು ಕೂಡ ಆಡಳಿತ ಮುಖಿಯಾಗಿ ಆ ಪ್ರದೇಶದಲ್ಲಿ ಕಾಣಿಸಿಕೊಂಡಿದ್ದು
ಕ್ರಿಸ್ತ ಶಕ 10ನೇ ಶತಮಾನದಿಂದ 13ನೇ ಶತಮಾನದವರೆಗೆ. ಅಂದ್ರೆ ಇಲ್ಲಿ 13ನೇ ಶತಮಾನ ಹೇಳುವುದು ಬಹಳ ಮುಖ್ಯ ಆಗುತ್ತೆ. ಬಾರಕೂರಿನ ಅರಸರು ಆ ಪ್ರದೇಶವನ್ನ, ಈ ಏನು ದಕ್ಷಿಣ ಕನ್ನಡ ಉಡುಪಿ ಪ್ರದೇಶವನ್ನ ಬಹಳ ಸಮೃದ್ಧವಾದಂತಹ ಆಳ್ವಿಕೆಯನ್ನ ಮಾಡ್ತಾರೆ. ಇನ್ನು ಕೃಷ್ಣ ಮಠಕ್ಕೆ ಭೂಮಿಯನ್ನ ಕೊಟ್ಟವರು ಯಾರು ಅಂತ ಕೇಳಿದ್ರೆ, ಈಗಾಗಲೇ ಪರಮಪೂಜ್ಯ ಸ್ವಾಮೀಜಿಗಳು ಹೇಳಿದಾಗೆ ರಾಮಭೋಜ ಹೇಳುವಂತಹ ಅರಸ, ಅಂದ್ರೆ ಆ ಪ್ರದೇಶವನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ 13ನೇ ಶತಮಾನದ ಸಂದರ್ಭದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಅರಸ ಆ ಮಠಕ್ಕೆ ಭೂಮಿಯನ್ನ ದಾನವನ್ನ ಮಾಡ್ತಾನೆ. ಆ ನಂತರ ಮಧ್ವಾಚಾರ್ಯರು ಅಲ್ಲಿ ಮಠವನ್ನ ಸ್ಥಾಪನೆ ಮಾಡಿದ್ದಂತು ಜನಜನಿತ. ಇನ್ನು ಭಕ್ತಿಗೆ ಎಷ್ಟರ ಮಟ್ಟಿಗೆ ಶಕ್ತಿ ಇದೆ ಹೇಳುವಂತದ್ದನ್ನ ಕನಕದಾಸರ ಒಂದು ಪ್ರಸಂಗ ಅಲ್ಲಿ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಹೀಗಾಗಿ ಅಂತ ಒಂದು ಪರಮ ಪವಿತ್ರವಾದ ಸ್ಪಷ್ಟವಾದ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಸ್ಥಳಕ್ಕೆ ಈ ರೀತಿಯ ಅಪಸವ್ಯದ ಹೇಳಿಕೆಗಳು, ನಾವಂತೂ ಖಂಡಿತವಾಗಿ ಇತಿಹಾಸಕಾರರು. ಏನ್ ಗೊತ್ತಾ ಸರ್, ನಾನು ಹೇಳೋದು ಸರ್, ಸರ್ ಒಂದು ನಿಮಿಷ, ಡಾಕ್ಟರ್ ಲಕ್ಷ್ಮೀ ಸೌಂದರ್ ಥ್ಯಾಂಕ್ ಯು ಸೋ ಮಚ್. ಆಯ್ತಾ, ಒಂದಷ್ಟು ಕಲ್ತಿದೀವಿ ಕೂಡ ನಾವು, ನಾನಂತೂ ಕಲ್ತಿದ್ದೀನಿ ಸರ್. ನೋಡಿ ನೀವು ಅಲ್ಲ, ಯು ಹ್ಯಾವ್ ಟು ಹಿಸ್ಟ್ರಿ ಸೇಸ್ ದಟ್ ನೀವು ರಾಕ್ ರೆಕಾರ್ಡ್ ಅಲ್ಲಿ ಇರೋ. ನಾನು ಹೇಳಿದೆ ನಿಮಗೆ ಯಾರು ಕೊಟ್ಟರು ಜಾಗ ಅಂತ ನಾನು ಹೇಳಿದೆ. ನೀವು ಹೇಳಿದಿರಿ, ನೀವು ಹೇಳಿದಿರಿ, ಕೇಳಿ ನೀವು ಏನ್ ಮಾಡ್ತೀರಿ ಗೊತ್ತಾ? ಅಲ್ಲ, ಕಾಂಗ್ರೆಸ್ ಏನ್ ಮಾಡ್ತೀರಿ ಗೊತ್ತಾ? ಜ್ಞಾನವ್ಯಾಪಿ ಮಸೀದಿನಲ್ಲಿ ನೀವು ಯಾಕೆ ಹೇಳಲ್ಲ ಅಲ್ಲಿಗೆ? ನೀವ್ಯಾಕೆ ಮಧುರಾ ಅಲ್ಲ, ಕಣ್ಣಕ್ಕೆ ಕಾಣ್ತಾ ಇಲ್ವಾ ನಿಮ್ಗೆ? ಹಿಂದೂ ಕುರುವಗಳಿರೋ ಗೋಡೆ ಮೇಲೆ ಕಾಣ್ತಾ ಇಲ್ವಾ ಪಿಲ್ಲರ್ ನೋಡಿ? ಇಲ್ಲಿ ನೋಡಿ, ನೀವೇನ್ ಮಾಡ್ತೀರಾ? ನೀವು ಮ್ಯಾಟ್ರಿಂದ ಚರ್ಚೆ ಮಾಡಿದ್ರೆ ಇಟ್ ಬಿಕಮ್ಸ್ ವೆರಿ ವೆರಿ ರಾಂಗ್. ಆಯ್ತಪ್ಪ, ನಾನು ಅದಕ್ಕೆ ಕೇಳ್ತೀನಿ, ಕೇಳಿ. ಆಯ್ತು, ವಿಚಾರ ನೋಡಿ. ಅಲ್ಲ, ನಿಮ್ ಕಣ್ಣಕ್ಕೆ ಕಾಣ್ತಿದ್ದಾವು ನೀವು ಕಾಂಗ್ರೆಸ್ ಹಿಂದೂ ರಾಜ್ಯ ಹಿಂದೂ ರಾಜ್ಯ ಬಿಡ್ತಾರಲ್ಲ, ನೀವು ಯಾವಾಗ್ಲೂ ಬಹಳ ಗಂಭೀರವಾಗಿ ಮಾಡ್ತಕ್ಕಂತ. ಸರ್, ನಾನು ಅದಕ್ಕೆ ಮಿಥುನ್ ರಾವ್ ಏನ್ ಹೇಳಿಕೆ ಕೊಡ್ರಿ ಈಗ? ಹೇಳಿಲ್ಲ ಅವ್ರ ಇತಿಹಾಸ ತಿರುಚಲಿಲ್ಲ ಆಗಿರ್ಬಹುದು. ಸ್ಥಳೀಯ ರಾಜಕಾರಣ ಇತ್ತೀಚಿನ ಬೆಳವಣಿಗೆ, ಎಸ್ ಡಿ ಪಿ ಎಸ್ ಸ್ಪರ್ಧೆಗೆ ಇಳಿತಿದ್ದಾರೆ, ಮುಸ್ಲಿಂ ವೋಟ್ ದೂರ ಹೋಗ್ಬಿಡುತ್ತಾ, ಡಿವೈಡ್ ಆಗ್ಬಿಟ್ರೆ ಏನ್ ಮಾಡೋದು? ಈ ಸತಿ ನೀವು ದಕ್ಷಿಣ ಕನ್ನಡದಲ್ಲಿ ಒಂದ್ ಸೀಟ್ ಗೆದ್ದಿದ್ದೀರಾ, ದಕ್ಷಿಣ ಕನ್ನಡದಲ್ಲಿ ಒಂದೇ ಸೀಟ್ ಗೆದ್ದಿದ್ದೀರಾ, ಇಡೀ ಕರಾವಳಿನಲ್ಲಿ ಔಟ್ ಆಫ್ 21 ನೀವು 19 ಸೀಟ್ ಅಲ್ಲಿ ಇಲ್ಲವೇ ಇಲ್ಲ ಸರ್. ಸರ್, ನೀವು ಇಲ್ಲ, ನೀವು ಮಸೀದಿ ದೇವಸ್ಥಾನ ತೋರಿಸಿ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಸರ್. ಟೆಲ್ ಯು ಸರ್, ನಮಗೆ ಅವಶ್ಯಕತೆ ಇಲ್ಲ ಸರ್, ಅಭಿವೃದ್ಧಿ ಮೇಲೆ ಸರ್. ನಾನು ಹೇಳ್ತೀನಿ ಸರ್, ನಾಗರಾಜ್ ನಾನು, ನೀವು ಎಷ್ಟು ಧೈರ್ಯವಾಗಿ ಕಾಂಗ್ರೆಸ್ ಪಕ್ಷ ಟಿಪ್ಪು ಶ್ರೀರಂಗಪಟ್ಟಣ ಉಳಿಸ್ತಾ, ಟಿಪ್ಪು ಹಿಂದೂಗಳನ್ನ ಕಾಪಾಡಿದ್ದು ಉಂಟು ಅಂತ ಮಾತು ಹೇಳ್ತಿರೋ, ಅಷ್ಟೇ ಔದಾರ್ಯತೆ ಹೆಮ್ಮೆ ಗರ್ವದಿಂದ ಹೇಳಬೇಕು. ಒಡೆಯರ್ ಕಟ್ಲಿಲ್ವಾ ಶ್ರೀರಂಗಪಟ್ಟಣ ಮಸೀದಿ? ಅಷ್ಟೇ ಅಷ್ಟೇ ಹೆಮ್ಮೆ ಇರಬೇಕು. ಜ್ಞಾನವ್ಯಾಪಿ ಮ್ಯಾಟರ್ ಅಲ್ಲಿ, ಜ್ಞಾನವ್ಯಾಪಿ ಮ್ಯಾಟರ್ ಅಲ್ಲಿ ಯಾಕೆ ನೀವು ನಿಲುವು ಅಲ್ಲ, ಇಲ್ಲಿ ನಿಲುವು ತಗೊಳ್ಳ, ಅಲ್ಲೂ ನಿಲುವು ತಗೋಬೇಕು. ವೈ ನಾಟ್ ಹೇಳಿ? ಅಲ್ಲ, ಮಥುರಾನಲ್ಲಿ ದೇವಸ್ಥಾನ ಇತ್ತು ಹೇಳಿ, ಜ್ಞಾನವ್ಯಾಪಿ ದೇವಸ್ಥಾನ ಆಗಿತ್ತು ಹೇಳಿ, ಒಂದ್ ತಿಳ್ಕೊಳ್ಳಿ. ಅದ್ ಕಣ್ಣು ಕಾಣ್ತಿರೋದನ್ನ ನೀವ್ ಹೇಳೋದಿಲ್ಲ, ಇಲ್ದೇ ಇರೋದನ್ನ ಹೇಳ್ತೀರಿ ನೀವು. ಇಟ್ಸ್ ನಾಟ್ ಓಲೈಕೆ. ನಿಮಗೆ ಎಸ್ ಡಿ ಪಿ ಐ ಚಿಂತೆ ಸರ್, ಎಸ್ ಡಿ ಪಿ ಐ ಚಿಂತೆ ನಿಮಗೆ? ಆಯ್ತಾ ಹೇಳಿ. ನಮ್ಗೆ ಎಸ್ ಡಿ ಪಿ ಐ ಚಿಂತೆನೂ ಇಲ್ಲ, ಬಿ ಜೆ ಪಿ ಚಿಂತೆನೂ ಇಲ್ಲ, ಜೆ ಡಿ ಎಸ್ ಚಿಂತೆನೂ ಇಲ್ಲ, ನಮ್ಗೆ ಜನಗಳ ಚಿಂತೆ ಮಾತ್ರ. ಕೋರ್ಟ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವು ಸಬ್ಜುಡ್ಯೂಸ್ ಆಗಿ ಮಾತಾಡಬಾರದು ಅಂತಕ್ಕಂಥ ಪರಿಜ್ಞಾನ ಇರ್ತಕ್ಕಂಥವನ್ನ ಯಾರೋ ಕೋರ್ಟ್ ನೆಲ ಹತ್ಕೊಂಡ್ಬಂದು ಡಿಬೇಟ್ ಅಲ್ಲಿ ಮಾಡ್ಕೊಂಡು ಕುತ್ಕೊಳ್ಳೋದಾದ್ರೆ ಕಾನೂನ ಕೈಗೆ ತಗೊಳ್ತೀವಿ ಅಂತಕ್ಕಂತಹ ಅವ್ರು ಮಾತ್ರ ಮಾತಾಡಬಹುದು. ಆದ್ರೆ ನಿಖಿಲ್ ಅಂತಕ್ಕಂಥವ್ರು ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ಒಂದ್ ನಿಮಿಷ ಸರ್, ಲೆಟ್ ಮಿ ಕಂಪ್ಲೀಟ್, ಡೋಂಟ್ ಸ್ಟಾಪ್ ಮೈ ಫ್ಲೋ. ಆದರೆ ನ್ಯೂಸ್ 18 ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಒಂದು ಪ್ರತಿಷ್ಠಿತ ಚಾನೆಲ್ ಮಾತಾಡುವಾಗ ನಾನು ತಪ್ಪಿದ್ರೆ ತಪ್ಪು ಅಂತ ಹೇಳೋನು, ಸರಿ ಇದ್ರೆ ಸರಿ ಅಂತ ಹೇಳ್ತಕ್ಕಂಥನು. ಈ ಜಾಗದಲ್ಲಿ ಮಿಥುನ್ ರಾಯ್ ಮಾತಾಡಿರ್ತಕ್ಕಂಥದ್ದು ಅನಾವಶ್ಯಕವಾಗಿ ಮಾತಾಡಿರ್ತಕ್ಕಂಥದ್ದು, ಗೊತ್ತಿಲ್ಲದೆ ಮಾತಾಡಿರ್ತಕ್ಕಂಥದ್ದು, ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಕೂಡ ಅವಶ್ಯಕತೆ ಇಲ್ಲ. ಅದನ್ನ ಕ್ಲಾರಿಫೈನ ಕೊಟ್ಟಿದ್ದಾರೆ, ಸಾರಿ ಇಸ್ ಕ್ಲಾರಿಫೈಡ್ ಆಲ್ಸೋ. ಹಂಗಿಲ್ಲ, ಒಂದೇ ಒಂದು ಸೆಕೆಂಡ್ ಸರ್. ಮತ್ತೆ ಚಲೋದಿ ನಾರಾಯಣ ಸ್ವಾಮಿ ಅವರೇ, ಆಯ್ತೇನಪ್ಪ? ಏ, ಅವ್ರು ಏನ್ರಿ ಯುವ ನಾಯಕರಿದ್ದಾರೆ, ಏನೋ ಒಂದು ಮಿಸ್ಟೇಕ್ ಹೇಳಿಕೆ ಹೇಳ್ಬಿಟ್ಟಿದ್ದಾರೆ. ಒಪ್ತೀರಾ ನೀವು ಚಲೋದಿ ನಾರಾಯಣ ಸ್ವಾಮಿ ಅವರು? ಅವ್ರು ಒಪ್ಪಲ್ಲ, ಕೇಳಬಿಡೋಣ. ಹೇಳಲಿಲ್ಲ ಇದನ್ನ ಅಂತ ಅವ್ರು ಯಾಕೆ ಒಪ್ಬೇಕು? ನೀವು ಮಾಡಿದ್ರೆ ಲೀಲೆ, ಬೇರೆಯವ್ರು ಮಾಡಿದ್ರೆ ಅಷ್ಟು ಇಲ್ಲ. ನಾಗರಾಜ್ ಒಂದ್ ನಿಮಿಷ, ಚಲುವಾದಿ ನಾರಾಯಣ ಸ್ವಾಮಿ ಅವರು, ಚಲುವಾದಿ ನಾರಾಯಣ ಸ್ವಾಮಿ ಅವರೇ, ನೋಡಿ ಯುವ ನಾಯಕರಿದ್ದಾರೆ, ನನಗೂ ಪರಿಚಿತ್ರೆ ಯುವ ನಾಯಕರಿದ್ದಾರೆ. ಅವರು ಕಂಬಳ ಆಯೋಜನೆಯಲ್ಲಿ ಎಂತ ಸಕ್ರಿಯ ಪಾತ್ರವನ್ನ ನಿಭಾಯಿಸಿದ್ರು, ನಾನು ಅವತ್ತು ವರದಿಗಾರನಾಗಿ ಆನ್ ಫೀಲ್ಡ್ ನಾನು ನೋಡಿದ್ದೀನಿ.
ಆಮೇಲೆ 2019 ಅವ್ರು ಚುನಾವಣೆ ಮಾಡ್ಬೇಕಾದ್ರೆ ಸರ್ ಒಂದು ನಿಮಿಷ ಸರ್ 2019 2019 ಇದೇ ಮಿಥುನ್ ರೈ ಅವರು ವೇದಿಕೆ ಮೇಲೆ ನಿಂತಾಗ ಹಿಂದುತ್ವದ ಮಹತ್ವ ಏನು ಅಂತ ಕೂಡ ಮಾತನಾಡಿದ್ದಾರೆ. ಐ ಅಗ್ರಿ ಐ ಅಗ್ರಿ ಅಲ್ಲ ಸೆಕ್ಯುಲರ್ ಅಂದ್ರೆ ಓಲೈಕೆ ಮಾಡ್ಬೇಕಾ? ನೋಡಿ ನೋಡಿ, ಈಗ ಒಬ್ಬ ಬೆಳೆಯೋ ಹುಡುಗ ಅಂತ ಬಹಳ ಸಣ್ಣ ಹುಡುಗನ ತರ ಮಾಡಿಬಿಟ್ರು ನಾಗರಾಜ್ ಅವರು. ಅವರು ಕೂಡ ಪ್ರಬುದ್ಧರು, ಚುನಾವಣೆಗೆ ನಿಂತಿದ್ರು, ಜನರ ಮಧ್ಯೆ ಚುನಾವಣೆ ಎದುರಿಸಿರ್ತಕ್ಕಂಥವ್ರು. ಅವರನ್ನ ನೀವು ಇಷ್ಟು ಕನಿಷ್ಠಕ್ಕೆ ತಂದು ಬಿಟ್ರಿ ಅಂದ್ರೆ ಅವರು ಒಂದು ಸಮಯ ತಪ್ಪೇ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಆದ್ರೆ ನೀವು ಅವರನ್ನು ಸಂಪೂರ್ಣವಾಗಿ ಮುಗಿಸ್ಬಿಟ್ರಲ್ಲ ನಾಗರಾಜ್ ಅವರೇ. ಎಲ್ಲಿ ಮುಗಿಸಿದ್ರು? ಹೇಳಿಕೆ ಕೊಟ್ಟೆ, ನನ್ನ ಉದ್ದೇಶ ಅದಾಗಿರ್ಲಿಲ್ಲ ಅಂತ ಹೇಳಿದ್ದೇನೆ. ಯಾಕೆ ನೋಡ್ಲಿ ನೀವು ಅವ್ರಿಗೆ ಪಾಠ ಹೇಳಿದ್ರೆ ನೀವು? ಆತನೇ ಹೇಳಿದಾನೆ, ಆತನೇ ಹೇಳಿರ್ತಕ್ಕಂತ ಹೇಳಿಕೆ. ನಾನು ಶಾಂತಿ ಸಹಬಾಳು ಬಗ್ಗೆ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ನಾನು ಕೋಮುವಾದನ್ನು ಎಂದೂ ಕೂಡ ಒಪ್ಕೊಳ್ತಕ್ಕಂಥ ಅಲ್ಲ ಅಂತ ಹೇಳ್ತಕ್ಕಂಥ ಯುವಕ ಆತ. ಬೈ ಮಿಸ್ಟೇಕ್ ಯಾವುದೋ ಒಂದು ಹೇಳಿಕೆ ಮಾಡಿದ್ದಾರೆ, ಕೋರ್ಟ್ ಮಾಡಿದ್ದಾರೆ ಹೊರತು ಅದು ಆತನ ಹೇಳಿಕೆ ಆಗಿರ್ಲಿಲ್ಲ. ಕಳೆ ಆಯ್ತು ಸರ್, ಮಣ್ಣು ತಿಂದು ಬದುಕೋದಿಲ್ಲ ಬೆಳೆಯೋ ಹುಡುಗ, ಅನ್ನ ತಿಂದೇ ಬೆಳೆಯೋದಿಲ್ಲ, ಮಣ್ಣು ತಿಂದು ಬದುಕಲ್ಲ ಅಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಪಾಯಿಂಟ್ 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 ಚರಣ್ ಗೌಡ್ರೆ, ಇಲ್ಲಿ ನೋಡಿಯಪ್ಪ, ನಾನು ಅಷ್ಟೇ ಕೇಳೋದು, ಕ್ಯಾಲ್ಕುಲೇಷನ್ ಇದೆ ಅಂತ ಅನ್ನಿಸ್ಬೇಕಾ ಬೇಡವಾ? ನಾವು ಇಲ್ಲ ದಕ್ಷಿಣ ಕನ್ನಡ ಅನ್ನೋ ಜಿಲ್ಲಾ ಒಂದೇ ಸೀಟ್ ಇರೋದು ನಮ್ಗೆ, ನಾವ್ ಏನಪ್ಪ ಮಾಡೋದು ಅನ್ನೋ ಚಿಂತೆ ಇದೆ ಅವ್ರಿಗೆ. ಅಲ್ಲಿ SDP ಬೇರೆ ಆ ಕಡೆ ಕಿಳಿಯತ್ತೆ, ಉಡುಪಿ ಉಡುಪಿ ಅನ್ನೋದು ಕೇಂದ್ರ ಬಿಂದು ಆಗ್ಬಿಟ್ಟಿತ್ತು. ಹಿಜಾಬು ಹಲಾಲು ಧರ್ಮ ದಂಗಲು ಎಲ್ಲಾದ್ರಲ್ಲೂ ಒಂದ್ ರೀತಿ ನಾವು ಧ್ರುವೀಕರಣ ಆಗೋಯ್ತು ಸರ್, ಪೋಲ್ ರೈಸ್ ಆಗೋಗಿದೆ ಓಟ್ಸು, ಪೋಲ್ ರೈಸ್ ಯಾರು ಆಗಾಯ್ತು? ನೋಡಿ ಸರ್, ಆಸ್ ಅ ಜರ್ನಲಿಸ್ಟ್ ನಾನು ಹೇಳೋದು ಹೇಳಿಕೆಯ ಅರ್ಥ ಏನು? ಒರಿಜಿನಾಲಿಟಿ ಇನ್ ದಿ ಸ್ಟೇಟ್ಮೆಂಟ್ ಹೇಳಿಕೆಯ ಅರ್ಥ ನಾನು ಬೆಂಕಿ ಹಚ್ಚಕ್ ಮಾಡಿದಿರಿ ಸರ್. ಬೆಂಕಿ ಹಚ್ಚಿರೋದು ಯಾರು? ಚರಣ್ ಗೌಡ್ರು ಹೇಳಿದ್ರು ಅವಾಗಲೇ. ಚರಣ್ ಗೌಡ್ರು ಸರ್, ಇವರು ಮಾತಿಗೆ ಮುಂಚೆ ಬರೀ ತಿರ್ಚೋದು ಬರೀ ಕಿರ್ಚಾಡೋದು ಅವರು ಮುಸಲ್ಮಾನರ ಸಮುದಾಯ ಹೋಗಿ ನಮಗೆ ಟಿಪ್ಪು ಜಯಂತಿ ಮಾಡಿ ಅಂತ ಏನು ಅಪ್ಲಿಕೇಶನ್ ಹಾಕಿತ್ತ ಸರ್? ಅಪ್ಲಿಕೇಶನ್ ಹಾಕಿದ್ರಂತೆ. ಇಲ್ಲ ಸರ್, ಯಾರು ಅಪ್ಲಿಕೇಶನ್ ಹಾಕಿಲ್ಲ. ಅವತ್ತು ಪೋಲರೈಸೇಷನ್ ಗೆ ಅದನ್ನ ತಂದಿದ್ದು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲಾ ಆಯ್ದ ಕಚೇರಿಗಳಲ್ಲಿ ಟಿಪ್ಪು ನಿಮಿಷ ಟಿಪ್ಪು ಕಾರ್ಯಕ್ರಮ ನಡೀತಾ ಇತ್ತು. ಇವ್ರು ಯಾವ ನಾರಾಯಣ ಸ್ವಾಮಿ ಸರ್ ಬಂದ ನಿಮಿಷ ನಾರಾಯಣ ಸ್ವಾಮಿ ಯಾವತ್ತು ಇವ್ರು ಅದನ್ನ ಇದನ್ನ ಡಿಕ್ಲೇರ್ ಮಾಡಕ್ ಹೋದ್ರು ಅವತ್ತಿಂದ ಕಾಂಟ್ರವರ್ಸಿ ಬಂತು. ಅದರ್ವೈಸ್ ಟಿಪ್ಪು ಎಲ್ಲರೂ ಅಲ್ಲ ಸರ್, ಇವ್ರು ಟಿಪ್ಪು ಜಯಂತಿ ಮಾಡಕ್ ಮುಂಚೆ ಟಿಪ್ಪು ಸರ್ಕಲ್ ಇರಲಿಲ್ವಾ? ಇಲ್ಲಿ ಉತ್ತರಳ್ಳಿ ಹತ್ತಿರದೆ ಹೋಗಿ, ಬೆಂಗಳೂರು ಉತ್ತರಳ್ಳಿನಲ್ಲಿ ಕಾಂಟ್ರವರ್ಸಿ ಮಾಡಿದ್ದು ಈ ಮಾಡಿರ್ತಾನೆ. ಇವರು ಎಲ್ಲ ಹೇಳ್ತಾರೆ ಸೆಕ್ಯುಲರ್ ಅಂತ. ಈ ದೇಶದಲ್ಲಿ ಕಮ್ಯುನಿಸ್ಟ್ ಜೊತೆ ಸೇರಿ ಆಡಳಿತ ಮಾಡಿದವರು ಇವ್ರು ಯಾವ ಸೂಡ ಕಮ್ಯುನಿಸ್ಟ್ ಕಮ್ಯುನಲ್ಲ ಇಲ್ಲ ಮತ್ತೆ ಮಾತಾಡ್ತಾರೆ ಇವರು ಕೋಮುವಾದಿಗಳು ಸೂಡೋ ಸೆಕ್ಯುಲರು, ಅವರು ಪೂರ್ಣ ಪೂರ್ಣ ಕೋಮುವಾದಿಗಳು, ಇವರು ಅರ್ಧ ಕೋಮುವಾದಿಗಳು. ಯಾಕಂದ್ರೆ ಬಿಜೆಪಿ ಬಿಟಿಎಂ ಇವರು ಅಲ್ಲ, ನೀವು ಬಿಟಿ ಬಂದ್ಬಿಟ್ರಿ ಮತ್ತೆ ಇವರೇ ಬಿಟಿ ಅಲ್ಲ, ನೀವು ಬಿಟಿ ಬಂದ್ ಬಿಜೆಪಿ ಬಿಟಿಎಂ ಇವರು ಬಿಟಿ ಬಂದ್ ಬಿಟಿ ಮತ್ತೆ ಸಿದ್ದರಾಮಯ್ಯ ಹೇಳಿದ್ರೆ ಆಗಲ್ಲ. ಇವರು ನಾನು ಹೇಳ್ತಾ ಇದ್ದೀನಿ ಚರಣ್ ಗೌಡ್ರೆ, ಚರಣ್ ಗೌಡ್ರೆ ಒಂದ್ ನಿಮಿಷ, ನಾಗರಾಜದವರೇ ಒಂದ್ ನಿಮಿಷ, ನಾನು ಡಾಕ್ಟರ್ ಲಕ್ಷ್ಮೀ ಸೋಂದಾ ಅವರೇ ಅಲ್ಲ, ಒಂದ್ ನಿಮಿಷ ನಿಮಗ್ ನಿಮಗ್ ಸಿಕ್ಕಷ್ಟು ಟೈಮ್ ಇಲ್ಲಿ ಯಾರಿಗೂ ಸಿಕ್ಕಿಲ್ಲ. ಒಂದ್ ನಿಮಿಷ ಇರಿ, ಒಂದೇ ಒಂದ್ ನಿಮಿಷ ಸರ್, ಬಂದ ತಕ್ಷಣ ನಿಮಗೆ ಮಾತಾಡಿಸ್ತೀನಿ. ಡಾಕ್ಟರ್ ಲಕ್ಷ್ಮೀ ಸೋಂದಾ ಅವ್ರಿಗೆ ನಾನು ಬ್ರೇಕ್ ಹೋಗ್ಲೇಬೇಕು ಸರ್, ನಾನು ಬಂದ ಮೇಲೆ ಕೇಳ್ತೀನಿ. ನೀವೇ ಹೇಳ್ಬಿಡಿ ಇತಿಹಾಸದ ಎಷ್ಟು ಪುಟಗಳಲ್ಲಿ ಹಿಂದೂ ರಾಜ್ಯರ ಔದಾರ್ಯತೆಯನ್ನ ಉಲ್ಲೇಖಿಸಿ ವೈಭವೀಕರಿಸಿ ಇತಿಹಾಸದ ಪುಟಗಳಲ್ಲಿ ಯಾರು ಬರೆದಿದ್ದಾರೆ? ನಾವು ಓದ್ಬೇಕಪ್ಪ, ನಾವು ಓದ್ಬೇಕು, ನಮಗೆ ಗೊತ್ತಾಗ್ಬೇಕು. ಹಿಂದೂ ರೂಲರ್ಸ್ ಪ್ರೊಟೆಕ್ಟೆಡ್ ಮುಸ್ಲಿಮ್ಸ್, ಹಿಂದೂ ರಾಜರು ಮಸೀದಿ ಕಟ್ಟಿದ್ರು, ಮಸೀದಿಯನ್ನ ರಕ್ಷಣೆ ಮಾಡಿದ್ರು, ಇಂಥ ಎಷ್ಟು ಆರ್ಟಿಕಲ್ಗಳನ್ನ ನಾವು ಓದ್ಬೋದು? ಇವತ್ತಿಗೆ ಸಾಮಾನ್ಯರ ಕೈಗಿಂತ ಇಂಥ ಒಂದಷ್ಟು ಮಾಹಿತಿ ಸಿಗತ್ತಾ? ಬ್ರೇಕ್ ನಂತರ ಚರ್ಚೆ ಟು ದ ಪಾಯಿಂಟ್.
ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.